ಎಲ್ರಿಗೂ ನಮಸ್ಕಾರ. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಕಿತ್ತಕ್ಕ, ಎಲ್ಲ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ, ಫಾದರ್, ಈ ಸಿನಿಮಾ ಫಸ್ಟ್ ನನಗೆ ಒಂದು ಕತೆ ಹೇಳಿದಾಗ ರಾಜ್ಮೋಹನ್ ಅವರು, ನಾನು ಮಿಲನ ಇಬ್ಬರು ಕುತ್ಕೊಂಡು ಕತೆ ಕೇಳಿದ್ವಿ. ಬಹುಶಃ ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಬ್ಯೂಟಿಫುಲ್ ಸಬ್ಜೆಕ್ಟು, ಕೊನೆಗೆ ಅಂದರೆ ಮಾಡಿರೋಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದನ್ನು ತಗೊಳಕ್ಕೆ ಆಗಲಿಲ್ಲ ನನಗೆ. ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು, ತುಂಬ ತುಂಬ ಇಂಪ್ರೆಸ್ ಆಯಿತು. ಬಟ್ ಸಿನಿಮಾ ಮಾಡ್ತೀನಿ ಮಾಡಲ್ಲ ಗೊತ್ತಿರಲಿಲ್ಲ. ಮಿಲನ ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂದರು, ಅದು ಡೈರೆಕ್ಟ್ರ್ ಮುಂದೆನೆ. ಈ ಸಿನಿಮಾ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಈ ಸಿನಿಮಾ ಮಾಡಿ ನೀವು ಅಂದರು. ಯಾಕಂದರೆ ಜನರಲಿ ಒಂದು ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳೋದು ಅದೊಂದು ವಾಡಿಕೆ ಇರುತ್ತೆ. ಸರಿ, ಆಮೇಲೆ ಫೋನ್ ಮಾಡಿ ಹೇಳ್ತೀವಿ, ಇನ್ನೊಂದು ಹೇಳ್ತೀವಿ, ಆ ಥರದ ಒಂದು ವಾಡಿಕೆ ಇರುತ್ತೆ. ಬಟ್ ಇಮ್ಮಿಡಿಯೇಟ್ ಇಲ್ಲ, ಈ ಸಿನಿಮಾ ನೀವು ಮಾಡಿ ತುಂಬ ಚೆನ್ನಾಗಿದೆ ಅಂತ. ಸೊ ಆಮೇಲೆ ಚಂದ್ರು ಸರ್ ಫೋನ್ ಮಾಡಿದ್ರು, ಹೇಗನ್ನಿಸ್ತು ಬ್ರದರ್ ಕತೆ ಅಂದರು. ಅದ್ಭುತವಾಗಿದೆ, ಕಣ್ಣು ಮುಚ್ಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿದೆ, ಅದು 100% ತುಂಬ ಒಳ್ಳೆ ಹೆಸರು ಕೊಡುತ್ತೆ ಅಂತ. ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನಪುಗಳು ಇಟ್ಕೊಂಡು ನೆನಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಅಂತಾಗುತ್ತೆ. ಆ್ಯಂಡ್ ರಾಜ್ಮೋಹನ್ ಅವರು ಅದ್ಭುತವಾಗಿ ನಮ್ಗೆ ನರೇಟ್ ಮಾಡಿದ್ರು. ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೆ ತರ್ತಾರೆ. ಶಿವಣ್ಣ ಸರ್ ಆಗಲೇ ಹೇಳಿದ್ರು ಅವ್ರಿಗೆ ತುಂಬ ದೊಡ್ಡ ಭವಿಷ್ಯ ಇದೆ ಅವ್ರಿಗೆ ಅಂತ. ಸೊ ನನಗೂ ಒಂದೇ ರೇಟಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು. ಡೆಫಿನೆಟ್ಲಿ ನನ್ನ ಕೆರಿಯರಲ್ಲಿ ಇದೊಂದು ವಿಭಿನ್ನವಾಗಿರುತ್ತೆ, ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಡ್ರಾಮಾ ಡೆಫಿನೆಟ್ಲಿ ಆಗುತ್ತೆ ಈ ಸಿನಿಮಾ ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಚಂದ್ರ ಸರ್ ಜೊತೆ ಮೊದಲೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು. ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಒಂದು ಸಾಕಷ್ಟು ಬಾರಿ ಚಂದ್ರ ಸರ್ನ ಮೀಟ್ ಮಾಡಿದ್ವಿ. ಅವ್ರದ್ದು ಐ ತಿಂಕ್ ಅವಾಗ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟೇಕ್ ಆಫ್ ಆಗ್ತಾ ಇತ್ತು ಆ ಟೈಮಲ್ಲಿ. ಸೊ ನಾನು ಹೀರೋ ಆಗಬೇಕು ಅಂತ ಓಡಾಡ್ತಿದ್ದಾಗ, ಸೊ ಆ ಸ್ಟ್ರಗಲ್ ಎಲ್ಲ ಅವರು ನೋಡಿದ್ರು ಆಗ. ಸೊ ಆ ಬಾಂಧವ್ಯ ಅವಾಗಲಿಂದನೇ ಇತ್ತು. ಆ್ಯಂಡ್ ಈಗ ಸಿನಿಮಾ ಮಾಡ್ತಾ ಇದ್ವಿ. ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಾಗಂತೂ ಮಾಡಲ್ಲ, ಸೊ ತುಂಬ ದೊಡ್ಡ ರೀತಿನೇ ತೋರಿಸ್ತಾರೆ. ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು. ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ, ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಮೊದಲನೇ ಹೆಜ್ಜೆ ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕಡೆಯಿಂದ. ಆ್ಯಂಡ್ ಅಮೃತ ಅಯ್ಯಂಗಾರ್ ಈ ಸಿನಿಮಾದಲ್ಲಿ ನನ್ನ ಜೊತೆ ಮಾಡ್ತಾ ಇದ್ದಾರೆ. ಒಂದು ವಿಭಿನ್ನವಾದ ನಾವು ಆ್ಯಕ್ಚುಲಿ ಚಂದ್ರ ಸರ್ ನಾನೇ ಹೇಳಿದೆ, ತುಂಬ ಫೋರ್ಸ್ ಮಾಡಿದಿಲ್ಲ, ಅಮೃತನೇ ಸೂಟ್ ಆಗೋದು ಇದಕ್ಕೆ, ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಕ್ಕೆ ಅಂತ. ಅದು ನೀವು ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ. ಸೊ ಇನ್ನು ಗೊತ್ತಿಲ್ಲ ಕತೆ ಬಗ್ಗೆ ಎಷ್ಟು ಬಿಟ್ಕೊಡ್ಬೋದು ಅಂತ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆ ಗತೆ ಬಿಟ್ಕೊಟ್ರೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ಥ್ಯಾಂಕ್ ಯು.